ದೇಶದಾದ್ಯಂತ ಇರುವ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 10ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಪ್ರತಿ ರೈತರಿಗೆ ಕಂತಿನ ಹಣದಲ್ಲಿ ದೊಡ್ಡ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿದ್ದು 4000 ಹಣ ರೈತರ ಖಾತೆಗಳಿಗೆ ಜಮಾವಣೆ ಆಗುತ್ತೆ ಇಲ್ಲಿಯವರೆಗೂ ಕೂಡ ನಿಮ್ಮ ಖಾತೆಗೆ 10ನೇ ಕಂತಿನ ಹಣ ಜಮಾವಣೆ ಆಗಿಲ್ಲವೆಂದರೆ ತಕ್ಷಣ ಈ ಕೆಲಸ ಮಾಡಿ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೂ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ 10ನೇ ಕಂತಿನ ಹಣ ಪಡೆಯಲು ರೈತರಿಗೆ ಏನು ಮಾಡಬೇಕು ಎನ್ನುವ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆಯ 10ನೇ ಕಂತಿಗಾಗಿ ಕಾಯುತ್ತಿರುವ 12 ಕೋಟಿಗೂ ಹೆಚ್ಚು ಫಲಾನುಭವಿ ರೈತರಿಗೆ ಸಂಬಂಧಿಸಿದ ಸುದ್ದಿ ಇದಾಗಿದೆ ಕೇಂದ್ರದ ಮೋದಿ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 2021 ರಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿದೆ ನೀವು ಇಕೆವೈಸಿ ಪೂರ್ಣಗೊಳಿಸಿದಾಗ ಮಾತ್ರ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿ ರೈತರಿಗೆ ಮುಂದಿನ ಕಂತು ಅಂದರೆ 10ನೇ ಕಂತಿನ ಹಣ ಸಿಗುತ್ತದೆ ಹೌದು ಸರ್ಕಾರ ಈ ಯೋಜನೆಯಲ್ಲಿ ಈಗ ಇಕೆವೈಸಿ ಕಡ್ಡಾಯ ಮಾಡಲಾಗಿದೆ ಈ ಪ್ರಕ್ರಿಯೆ ಪೂರ್ಣ ಮಾಡದಿದ್ದರೆ ನಿಮ್ಮ 10ನೇ ಕಂತು ಸ್ಥಗಿತಗೊಳ್ಳಬಹುದು ಕೇಂದ್ರ ಸರ್ಕಾರವು ನೀಡಿದ ಮಾಹಿತಿಯ ಪ್ರಕಾರ ಡಿಸೆಂಬರ್ 15 2021 ರೊಳಗೆ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10ನೇ ಕಂತಿಗೆ ಹಣವನ್ನ ಪಡೆಯುತ್ತೀರಿ ಈ ಬಾರಿ ಕ್ರಿಸ್ಮಸ್ ಗೂ ಮುನ್ನ ರೈತರ ಖಾತೆಗೆ ಹಣ ಜಮಾ ಆಗಲಿದೆ ಆಧಾರ್ ಆಧಾರಿತ ಓಟಿಪಿ ದೃಢೀಕರಣಕ್ಕಾಗಿ ಕಿಸಾನ್ ಕಾರ್ನರ್ ನಲ್ಲಿರುವ ಇಕೆವೈಸಿ ಅನ್ನ ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಮತ್ತು ಬಯೋಮೆಟ್ರಿಕ್ ದೃಢೀಕರಣಕ್ಕಾಗಿ ಹತ್ತಿರದ ಸಿಎಸ್ಸಿ ಕೇಂದ್ರಗಳನ್ನು ಸಂಪರ್ಕಿಸಿ ಎಂದು ಪೋರ್ಟಲ್ ಹೇಳುತ್ತದೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸಹಾಯದಿಂದ ನೀವು ಅದನ್ನ ಮನೆಯಲ್ಲಿಯೇ ಕುಳಿತು ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ ಇದಕ್ಕಾಗಿ ನೀವು ಮೊದಲು pmkisan.gov.in ಪೋರ್ಟಲ್ ಗೆ ಭೇಟಿ ನೀಡಿ ಇನ್ನು 9ನೇ ಕಂತಿನ ಲಾಭ ಪಡೆಯದ ರೈತರಿಗೆ 2 ಕಂತಿನ ಹಣ ಆ ಜನರ ಖಾತೆಗೆ ಸೇರುತ್ತದೆ ಅಂದರೆ 4000 ರೂಪಾಯಿ ಅವರ ಖಾತೆಗೆ ವರ್ಗಾವಣೆಯಾಗುತ್ತದೆ ಆದರೆ ಈ ಸೌಲಭ್ಯವು ಸೆಪ್ಟೆಂಬರ್ 30 ರ ಮೊದಲು ನೋಂದಾಯಿಸಿದ ರೈತರಿಗೆ ಮಾತ್ರ ಲಭ್ಯವಿರುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಥವಾ ಪಿಎಂ ಕಿಸಾನ್ ಯೋಜನೆಯು ಸರ್ಕಾರದ ಬೆಂಬಲಿತ ಅನೇಕ ಪಿಂಚಣಿ ಯೋಜನೆಗಳಲ್ಲಿ ಒಂದಾಗಿದ್ದು ಹಣವನ್ನ ಸ್ವೀಕರಿಸಲು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಖಾತೆಗೆ ಲಿಂಕ್ ಮಾಡಬೇಕಾಗುತ್ತದೆ ಆರ್ಥಿಕ ಬೆಂಬಲ ಅಗತ್ಯವಿರುವಂತಹ ರೈತ ಕುಟುಂಬಗಳಿಗೆ ಪಿಂಚಣಿ ಒದಗಿಸಲು ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಡಿಸೆಂಬರ್ 2018 ರಲ್ಲಿ ಪಿಎಂ ಕಿಸಾನ್ ಯೋಜನೆಯನ್ನ ಪ್ರಾರಂಭಿಸಲಾಯಿತು ಈ ಯೋಜನೆಯು ಸಂಪೂರ್ಣವಾಗಿ ಸರ್ಕಾರದ ಬೆಂಬಲಿತವಾಗಿದೆ ಮತ್ತು ವ್ಯವಸಾಯದ ಭೂಮಿ ಹೊಂದಿರುವ ಎಲ್ಲಾ ರೈತ ಕುಟುಂಬಗಳಿಗೆ ಇದು ಅನ್ವಯಿಸುತ್ತದೆ ಆರಂಭದಲ್ಲಿ ಇದು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಸೀಮಿತವಾಗಿರಬೇಕು ಎಂದು ಉದ್ದೇಶಿಸಲಾಯಿತು ಪಿಎಂ ಕಿಸಾನ್ ವ್ಯಾಪ್ತಿಗೆ ಬರುವ ಪ್ರತಿಯೊಬ್ಬ ರೈತ ಕುಟುಂಬವು ಸರ್ಕಾರದಿಂದ ವರ್ಷಕ್ಕೆ 6000 ರೂಪಾಯಿಗಳನ್ನ ತಲಾ 2000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ಪಡೆಯಲು ಅರ್ಹರಾಗಿರುತ್ತಾರೆ ಇದನ್ನ ವರ್ಷವಿಡೀ 3 ತ್ರೈಮಾಸಿಕ ಕಂತುಗಳ ಅವಧಿಯಲ್ಲಿ ರೈತ ಕುಟುಂಬದವರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನ ಮಾಡಲಾಗುವುದು